ಸುಮಾರು 40 ವರ್ಷಗಳ ಜನತೆಯ ಬೇಡಿಕೆಯಾದ ನಗರದ ಹಾರಡಿ ರೈಲ್ವೆ ನಿಲ್ದಾಣ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವ ಮೂಲಕ ಅಭಿವೃದ್ಧಿಪಡಿಸುವ ಕಾರ್ಯ ಪುತ್ತೂರು ನಗರಸಭೆ ವತಿಯಿಂದ ನಡೆದಿದ್ದು ಡಬಲ್ ಇಂಜಿನ್ ಸರ್ಕಾರ ಇಂತಹ ಅಭಿವೃದ್ಧಿ ಕೆಲಸವನ್ನು ಮಾಡುವ ಮೂಲಕ ದೇಶದಲ್ಲಿ ಪರಿವರ್ತನೆ ಯುಗ ಉಂಟುಮಾಡಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಸಂಸದ ನಲಿನ್ ಕುಮಾರ್ ಕಟೀಲ್ ಹೇಳಿದರು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ ಹಾರಡಿ ರೈಲ್ವೆ ನಿಲ್ದಾಣ ರಸ್ತೆಯ ಕಾಂಕ್ರೀಟೀಕರಣ ಕಾಮಗಾರಿಯ ಶಿಲಾನ್ಯಾಸಕ್ಕೆ ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆ ನೀಡಿ ಶಿಲಾ ನಾಮಫಲಕ ಅನಾವರಣಗೊಳಿಸಿ ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದರು ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್ ಅವರ ಇಚ್ಛಾಶಕ್ತಿ ತಂಡ ಕ್ರಿಯಾಶೀಲವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದರೆ ತನ್ನ ಕ್ಷೇತ್ರದ ಅಭಿವೃದ್ಧಿ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಅನುದಾನ ತಂದ ಕೀರ್ತಿ ಶಾಸಕ ಸಂಜೀವ ಮಟಂದೂರ್ ಅವರಿಗೆ ಸಲ್ಲುತ್ತದೆ ಎಂದ ಅವರು ಅಭಿವೃದ್ಧಿ ನಿಟ್ಟಿನಲ್ಲಿ ಅಮೂಲಾರ್ಗ ಚಿಂತನೆಯನ್ನು ವಾಜಪೇಯಿ ಅವರು ಮಾಡಿದೆ ಎಂದರು ಪುತ್ತೂರಿನಲ್ಲಿ ರೈಲ್ವೆ ಸಂಚಾರಕ್ಕೆ ಪೂರಕ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಆದರ್ಶ ರೈಲ್ವೆ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ ಪ್ರಸ್ತುತ ವಿವೇಕಾನಂದ ಕಾಲೇಜು ರಸ್ತೆಯ ರೈಲ್ವೆ ಬ್ರಿಡ್ಜ್ ಅಗಲೀಕರಣಕ್ಕೆ ಈಗಾಗಲೇ ಪ್ರಸ್ತಾಪಗಳು ಬಂದಿದ್ದು ಈ ಕಾರ್ಯ ಮಾಡಲು ಸರ್ಕಾರ ಬದ್ಧವಿದೆ ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಿಂದ ನಗರ ಅಭಿವೃದ್ಧಿ ನಗರದಿಂದ ರಾಷ್ಟ್ರದ ಅಭಿವೃದ್ಧಿಯ ಪರಿಕಲ್ಪನೆ ಸಾಕಾರಗೊಳ್ಳುತ್ತಿದೆ ಎಂದು ಅವರು ಹೇಳಿದರು ಶಾಸಕ ಸಂಜೀವ ಮಟಂದೂರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1070 ಕೋಟಿ ವೆಚ್ಚ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು ಡಬಲ್ ಇಂಜಿನ್ ಸರ್ಕಾರದಿಂದ ಮಾತ್ರ ಅಭಿವೃದ್ಧಿ ಕಾಮಗಾರಿ ಆಗುತ್ತಿದೆ ಎಂದು ತಿಳಿಸಿದ್ದಾರೆ ಹಾಗೆನೇ ಈ ಸಂದರ್ಭದಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿ 192 ಫಲಾನುಭವಿಗಳಿಗೆ ಗುರುತಿನ ಫಲಕ ಪ್ರೋತ್ಸಾಹ ಪತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿ ತಲಾ 2 ಲಕ್ಷದಂತೆ 10 ಮಂದಿ ಫಲಾನುಭವಿಗಳಿಗೆ 20 ಲಕ್ಷ ರೂಪಾಯಿ ವಾಜಪೇಯಿ ವಸತಿ ಯೋಜನೆಯಡಿ 1.20 ಲಕ್ಷದಂತೆ 16 ಫಲಾನುಭವಿಗಳಿಗೆ 19.20 ಲಕ್ಷ ರೂಪಾಯಿ ಕಾರ್ಯದೇಶ ಪತ್ರ ವಿತರಣೆ ಮಾಡಲಾಯಿತು ಇನ್ನು ವೇದಿಕೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್ ಮುಖ್ಯ ಅತಿಥಿಗಳಾಗಿ ನಗರಸಭೆ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ ಮತ್ತಿತರರು ಪಾಲ್ಗೊಂಡಿದ್ದರು ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆಗಿವರ ದಿವ್ಯ ಹಸ್ತದಿಂದ ಸಾಮಾನ್ಯ ಶಾಸಕರ ಉಪಸ್ಥಿತಿಯೊಂದಿಗೆ 1.5 ಕೋಟಿ 745 ಮೀಟರ್ ಉದ್ದದ ಹಾರಾಡಿಯಿಂದ ರೈಲ್ವೆ ನಿಲ್ದಾಣ ಸ್ವಾಗತಿಸಲಿದ್ದಾರೆ ಶ್ರೀ ಮಧುಲ್ ಎಸ್ ಮನೋಹರ್ ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರು ವಸತಿ ಯೋಜನೆ ಹಾಗೂ ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರ ವಿತರಣೆ ಕೇಂದ್ರ ಸರ್ಕಾರದಿಂದ ಆಯೋಜಿಸಿದಂತ ಕಾರ್ಯಕ್ರಮದಲ್ಲಿ ನಗರಸಭೆಯ ವಿವಿಧ ಶಾಲೆಗಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಆ ಕಾರ್ಯಕ್ರಮದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಯಶಸ್ವಿ ಹಾಗೂ ನಗರಸಭೆಯ ಅಧ್ಯಕ್ಷರು ಸದಸ್ಯರು ದಕ್ಷಿಣ ಕನ್ನಡ ಇವರ ದಿವ್ಯ ಹಸ್ತ ನೆಹರು ನಗರ ಮಲ್ಲಿಕಾ ಕುಂ ರಾಜ ನೆಹರು ನಗರ ಇಷ್ಟು ಸಾಂಕೇತಿಕವಾಗಿ ವಿತರಣೆ ನಡೆಯುತ್ತೆ ಮತ್ತೆ ಉಳಿದಿರುವವರಿಗೆ ನಮ್ಮ ಅಧಿಕಾರಿಗಳು ಸ್ವ ವಿತರಣೆ ಮಾಡಬಹುದಿದ್ದಾರೆ ಅದನ್ನು ಪಡೆದುಕೊಳ್ಳುವಂತೆ ಕೊಡಿ ಮುಂದಕ್ಕೆ ಮಾನ್ಯ ಶಾಸಕರು ವಾಜಪೇಯಿ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರವನ್ನು ವಿತರಿಸಬೇಕು ಅನ್ನುವ ಕೋರಿಕೆ ವೇದಿಕೆಗೆ ಆಗಮಿಸಬೇಕು ಮಣಿಕಂಠನ್ ಬಳುವಾರು ಗೀತಾ ಕೋಂ ಚಂದ್ರಶೇಖರ ನಾಯ್ಕ ರೋಟರಿಪುರ ಉಮಾವತಿ ಕೋಂ ಕುಶಾಲಪ್ಪ ಗೌಡ ಪಟ್ಟೆ ಮಲ್ನಾಡು ಸ್ವತಂತ್ರ ತ್ವರಿತವಾಗಿ ಬಂದು ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆ
ಇದು ವಾಜಪೇಯಿ ವಸತಿ ಯೋಜನೆಯ ಫಲಾನುಭವಿಗಳ ಆದೇಶ ಪತ್ರ ಮತ್ತು ಮಾನ ತಿಲಕ್ ಆರ್ಪಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣ ನಗರ ಕೆಮಾಯಿ ದ್ವಿತೀಯ ತರುಣ್ ಕೃಷ್ಣ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಗಿನ ವಿಜೇತರು ವೇದಿಕೆಗೆ ಬರಬೇಕು द्वितीय स्थान तन्मय कृष्ण गगन यशस् आचार्य लक्ष्मीदास विवेकानंद कन्नड माध्यम शाले पुत्तूर द्वितीय स्थान पल्लवी प्रतीक्षा श्रीकांत आचार्य रोहित फ्रॉम डॉक्टर शिवराम कारंत प्रौढ़ शाले अब्रहम प्रशस्तिया स्वीक कार्यक्रम ಕೋಟಿ 7 ಲಕ್ಷ ರೂಪಾಯಿಯ 40 ವರ್ಷದ ಆ ಬೇಡಿಕೆಯನ್ನು ಈಡೇರಿಸುವ ಕೆಲಸವನ್ನು ನಾವು ಮಾಡುತ್ತಾ ಇದ್ದೇವೆ ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ ನಮ್ಮ ಸಂಸದರು 2-3 ಬಾರಿ ಹೇಳಿದ್ರು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಮಾತ್ರ ಇದು ಸಾಧ್ಯ ಬೇರೆ ಯಾರಿಗೂ ಇದು ಸಾಧ್ಯ ಇಲ್ಲ ಆ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ರು ಹಿಂದೆ ರಸ್ತೆಯಲ್ಲಿ ಹೋಗಬೇಕಿದ್ರೆ ಎಲ್ಲಬಿಲ್ಲದ ನಾಲಗೆಯಲ್ಲಿ ಏನಂದ್ರು ಬೇಕಾದರೂ ಮಾತಾಡುವಂತ ಕೆಲಸ ನಮ್ಮ ಹಿಂದಿನ ಶಾಸಕರು ಬಾಕಿ ಜನಪ್ರತಿಗಳು ಮಾಡ್ತಾ ಇದ್ರು ಸಂಜೀವ ಮಠ ಅಂದ್ರೆ ಬಿಲ್ಡ್ ಅಪ್ ಕೊಡ್ತಾರೆ ಅಂತ ಹೇಳಿದ್ರು ಒಬ್ಬ ಗಂಡಸು ಯಾವಾಗಲೂ ಬಿಲ್ಡ್ ಅಪ್ ಕೊಡ್ತಾನೆ ಅದನ್ನು ತೋರಿಸುವಂತ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ ಪುತ್ತೂರಿಗೆ 130 ಕೋಟಿ ರೂಪಾಯಿ ಜಲಸಿರಿ ಯೋಜನೆಯನ್ನು ತಂದಿದ್ದೇವೆ ಬೆಳ್ಳೂರಲ್ಲಿ 55 ಕೋಟಿ ರೂಪಾಯಿ ಡ್ಯಾಮ್ ಅನ್ನು ಕಟ್ಟಿದ್ದೇವೆ ಇವತ್ತು 51 ಕೋಟಿ 96 ಲಕ್ಷ ರಾಷ್ಟ್ರೀಯ ಹೆದ್ದಾರಿಯ ಆ ತಿರು ರಸ್ತೆಗಳನ್ನು ತಿರು ಬ್ರಿಡ್ಜ್ಗಳನ್ನು ಇವತ್ತು ಮತ್ತೆ ನವೀಕರಣ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇದ್ದೇವೆ ಪುತ್ತೂರು ನಗರಸಭೆಗೆ 33 ಕೋಟಿ ವಿಟ್ಲ ಪಟ್ಟಣ ಪಂಚಾಯಿತಿಗೆ 5 ಕೋಟಿ 38 ಕೋಟಿ ನಗರೋತ್ತರದಿಂದ ದುಡ್ಡು ತಂದಿದ್ದೇವೆ ಇವತ್ತು ಪುತ್ತೂರಿನ ಎಲ್ಲ ರಸ್ತೆಗಳಿಗೆ ಪ್ರಧಾನಮಂತ್ರಿ ಸಡಕ್ ರಸ್ತೆ 60 ಕೋಟಿಯಲ್ಲಿ ವಿಶೇಷ ಅನುದಾನ 100 ಕೋಟಿಯಲ್ಲಿ ಇವತ್ತು ಕುಡಿಯುವ ನೀರಿಗಾಗಿ ಜಲಧಾರೆಯಲ್ಲಿ ಇವತ್ತು ಜೆಜೆಎಂ ಅಲ್ಲಿ 70 ಕೋಟಿ ಇವತ್ತು ಅನುದಾನವನ್ನು ತರುವಂತ ಕೆಲಸ ಮಾಡಿದ್ದೇವೆ ಈ ಅನುದಾನ ಕೊಟ್ಟ ಶಾಸಕ ಬಿಲ್ಡ್ ಅಪ್ ಕೊಡದೆ ಮತ್ತೆ ಏನು ಮಾಡಬೇಕು ನಿಮಗೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಿದ್ರೆ ಬಹುಶಃ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ನಿಮಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತದನ್ನು ಒಪ್ಪಿಕೊಳ್ಳಿ ಅದು ಬಿಟ್ಟು ಯಾವುದೋ ರಸ್ತೆಯಲ್ಲಿ ನಿಂತು ಈ ರೀತಿಯ ಹೇಳಿಕೆ ಕೊಡದು ನಿಮಗೆ ಯಾರಿಗೂ ಶೋಭೆ ತರುವುದಿಲ್ಲ ಅಂತ ಹೇಳುವಂತ ವಿಚಾರವನ್ನು ಇಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದಾರೆ 40 ವರ್ಷ 50 ವರ್ಷ ಆಗಿದ್ದನ್ನು ಇವತ್ತು ಎಪಿಎಂಸಿಯ ಆ ಒಂದು ಅಂಡರ್ ಪಾಸ್ ಇವತ್ತು ಆಗ್ತಾ ಇದೆ 40 ವರ್ಷದ ಹಾರಾಡಿ ಸೇತು ಇವತ್ತು ಆಗ್ತಾ ಇದೆ ಪುತ್ತೂರು ಪಿನಂಗಡಿ ರಸ್ತೆ ಇವತ್ತು ಸಂಜೀವ ಮಠಂದೂರು ಬಂದ ಮೇಲೆ 25 ಕೋಟಿ ಇಟ್ಟು ಅದನ್ನು ಚತುಷ್ಪಥ ರಸ್ತೆಯನ್ನಾಗಿ ಮಾಡ್ತಾ ಇದ್ದೇವೆ ನೀವು ಹೇಳ್ತೀರಲ್ಲ ರಸ್ತೆಯಲ್ಲಿ ನಿಂತು ಅವರು ಬಿಲ್ಡ್ ಅಪ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಎಲ್ಲ ಕಾಮಗಾರಿಗಳು ಆಗಬೇಕಿದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಹೆಮ್ಮೆಯ ಸಂಸದ ಅಂತ ನವೀನ್ ಕುಮಾರ್ ಕಟೀಲ್ ಅವರು ಇವತ್ತು ಪುತ್ತೂರಲ್ಲಿ ಸುಮಾರು 1075 ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಕಾಮಗಾರಿಗಳು ಆಗ್ತಾ ಇದೆ ಪಕ್ಕದಲ್ಲಿ 51 ಕೋಟಿ ರೂಪಾಯಿ ಕೋರ್ಟ್ ಕಟ್ಟಡ ಇನ್ನು ಕೆಲವೇ ದಿನದಲ್ಲಿ ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಇವತ್ತು ವಿಶೇಷವಾಗಿ ಆ ಕುಡಿಯುವ ನೀರಿನ ಯೋಜನೆ ಮುಂದೆ 30 ವರ್ಷ ಪುತ್ತೂರಿನ ಜನಸಂಖ್ಯೆ 1 ಲಕ್ಷ ಆದಾಗಲೂ ಆ ನೀರನ್ನು ಸಪ್ಲೈ ಮಾಡುವಂತ ಕೆಲಸ ಇವತ್ತು ಜಲಸಿರಿ ಯೋಜನೆಯಲ್ಲಿ ಆಗ್ತಾ ಇದೆ ಹೆಚ್ಚುವರಿ ಅನುದಾನವನ್ನು ಬೇಡಿಕೆ ಇಟ್ಟಿದ್ದೇವೆ ಅದೇ ರೀತಿಯಲ್ಲಿ ಈಗಾಗಲೇ ಈ ಒಂದು ರೈಲ್ವೆ ಬಗ್ಗೆ ಇಲ್ಲಿ ಒಂದು ಹಾರಾಡಿಯಲ್ಲಿ ಇನ್ನೊಂದು ರೈಲ್ವೆ ಸೇತುವೆ ಆಗಬೇಕು ನಮಗೆ ಪುತ್ತೂರು ಪಿನಂಗಡಿ ಚತುಷ್ಪಥ ರಸ್ತೆ ಆಗಬೇಕಿದ್ರೆ ಇದಕ್ಕೊಂದು ರೈಲ್ವೆ ಬ್ರಿಡ್ಜ್ ಆಗಲಿಕ್ಕೆ ಈಗಾಗಲೇ ಎಸ್ಟಿಮೇಟ್ ಅನ್ನು ಕಳಿಸಿದ್ದೇವೆ ಇವತ್ತು ಎಲ್ಲೆಲ್ಲಿ ರೈಲ್ವೆ ಬ್ರಿಡ್ಜ್ಗಳು ಅಂಡರ್ ಪಾಸ್ಗಳು ಮತ್ತು
ನಮ್ದು ಓವರ್ ಬ್ರಿಡ್ಜ್ ಗಳಿದೆ ಈ ಎಲ್ಲವನ್ನು ಖಂಡಿತ ಇನ್ನು 2-3 ವರ್ಷದಲ್ಲಿ ಪೂರ್ತಿಗೊಳಿಸುವಂತ ಕೆಲಸ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇವೆ ಕೇವಲ ನಾವು ಬಾಯಲ್ಲಿ ಮಾತಾಡುವರಲ್ಲ ಇವತ್ತು ಒಬ್ಬ ಶಾಸಕನ ಕೆಲಸ ಮಾತಾಡಬೇಕು ಅಂತ ಹೇಳುವವನು ನಾನು ಸಂಜೀವ ಮಠಂದವರು ಮಾತಾಡಿದ್ರೆ ಬಹುಶಃಲ್ಲಿ ಕೆಲಸ ಮಾತಾಡೋದಿಲ್ಲ ಜನ ಮಾತಾಡೋದಿಲ್ಲ ಜನರಿಗೆ ಏನು ಮಾಡಿದೆವ ಅದನ್ನು ಜನ ಇವತ್ತು ಹೇಳಬೇಕು ಆ ದಿಸೆಯಿಂದ ನಮ್ಮ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಈ ದಿಸೆಯಿಂದ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಎನ್ನುವ ನೆಲೆಯಲ್ಲಿ ಇವತ್ತು ನಮ್ಮ ಕಾರ್ಯಗಳು ಯಾವುದ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಂಡು ನಮ್ಮ ಕಾರ್ಯ ಮಾಡ್ತಾ ಇಲ್ಲ ಸಮಸ್ತಿಯ ದೃಷ್ಟಿಯಿಂದ ಇವತ್ತು ಎಲ್ಲರನ್ನು ವಿಶ್ವಾಸದಲ್ಲಿ ಕೊಂಡೋಗುವಂತ ಕೆಲಸ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ನಮ್ಮ ಸಂಸದರು ಹೇಳ್ತಾರಲ್ಲ ಆ ರೀತಿಯಾಗಿ ಹೇಳಿದ ಪರಿಣಾಮ ಸತೀಶ್ ನಾಯಕರು ಸಾಮಿದಂಕ ಗೋಪಾಲಕೃಷ್ಣ ಭಟ್ರು ಲೋಕೇಶ್ ಹೆಗಡೆ ಅವರು ನಮ್ಮ ಜೊತೆ ಬಂದಿದ್ದಾರೆ ಸ್ವರ್ಣಲತಾ ಹೆಗಡೆ ಅವರು ಕೂಡ ಇದ್ದಾರೆ ನಮ್ಮ ಜೊತೆ ಇದನ್ನು ಸ್ವಲ್ಪ ಸಹಿಸಿಕೊಂಡು ಬಾಕಿ ಅವರು ಮಾತಾಡಿ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೇನೆ ಅವರಿಗೂ ಹೇಳ್ತಾ ಇದ್ದೇನೆ ಇವತ್ತು ಪುತ್ತೂರಿನ ಅಭಿವೃದ್ಧಿ ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಈ ವರ್ಷದಲ್ಲಿ ನಾವು ಸುಮಾರು 52 ಶಾಲಾ ಕೊಠಡಿಗಳನ್ನು ಕೊಡುವ ಮುಖಾಂತರ ಪ್ರಥಮ ಬಾರಿಗೆ ಸುಮಾರು 10 ವರ್ಷದ ನಂತರ ಒಂದು ಪದವಿ ಪೂರ್ವ ಕಾಲೇಜನ್ನು ವಿಟ್ಲಕ್ಕೆ ತರುವ ಮುಖಾಂತರ 5 ಕೋಟಿ ರೂಪಾಯಿ ಶಾಲೆಯ ಮೂಲಭೂತ ಸೌಲಭ್ಯಗಳಿಗೆ ಕೊಡುವ ಮುಖಾಂತರ ಇವತ್ತು ಕಳೆದ 4 ವರ್ಷದಲ್ಲಿ 25 ಕೋಟಿ ರೂಪಾಯಿಯನ್ನು ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ವಿನಿಯೋಗ ಮಾಡುವಂತಹ ಸಂಗತಿಯನ್ನು ಮಾಡಿದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ 5 ಪದವಿ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಿಗೆ ಸುಮಾರು 8 ಕೋಟಿ ರೂಪಾಯಿಯ ಅನುದಾನವನ್ನು ಇವತ್ತು ತಂದು ಆ ಕಾಮಗಾರಿಗಳು ಪೂರ್ತಿಯಾಗಿದೆ ಈಗಾಗಲೇ ಬಲ್ವಾರಿನಲ್ಲಿ ಮಹಿಳಾ ಕಾಲೇಜಿಗೆ ಜಾಗವನ್ನು ಗುರುತಿಸಿ ಇವತ್ತು 5.5 ಕೋಟಿ ರೂಪಾಯಿಯ ಅನುದಾನ ಇವತ್ತು ರೆಡಿಯಾಗಿದೆ ಬಹುಶಃ ಅದಕ್ಕೂ ಶಿಲಾನ್ಯಾಸವನ್ನು ಆದಷ್ಟು ಬೇಗ ಮಾಡಲಿಕ್ಕಿದ್ದೇವೆ ಇವತ್ತು ಪುತ್ತೂರಿನ ಆ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ವಿಶೇಷವಾದಂತಹ ಅನುದಾನವನ್ನು ತರುವ ಮುಖಾಂತರ ಪುತ್ತೂರಿನ ಎಲ್ಲ ರಸ್ತೆಗಳನ್ನು ಸಿಸಿ ರೋಡ್ ಅನ್ನು ಮಾಡಬೇಕು ಅಂತೇಳಿ ಕಳೆದ 2 ವರ್ಷದಿಂದ ಶಾಸಕರ ವಿಶೇಷ ಅನುದಾನ 8 ಕೋಟಿಯನ್ನು ಈ ಒಂದು ನಗರಸಭೆಗೆ ಕೊಡುವಂತಹ ಸಂಗತಿಯನ್ನು ಮಾಡಿದ್ದೇವೆ ಒಟ್ಟು ಪುತ್ತೂರು ಇವತ್ತು ಉಲ್ಲೇಖ ಮಾಡಿದ್ರು ಒಂದು ಸ್ವಚ್ಛ ಸುಂದರ ಪುತ್ತೂರು ಆಗಬೇಕು ಅಂತೇಳಿ 4 ವರ್ಷದ ಹಿಂದೆ ನಿಮ್ಮ ಆಶೀರ್ವಾದವನ್ನು ಕೇಳಿದ್ದೆವು ನೀವು ಆಶೀರ್ವಾದ ನಮಗೆ 25 ಜನರನ್ನು ಕಳಿಸಿ ಮಾಡಿ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಿದ್ದೀರಾ ಜೀವನದಲ್ಲಿ ಜೈನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಆ ಒಂದು ನಿಮ್ಮ ಆಶೀರ್ವಾದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಇವತ್ತು ಪುತ್ತೂರು ನಗರಸಭೆಯನ್ನು ಇವತ್ತು 3ನೇ ಸ್ಥಾನಕ್ಕೆ ರಾಜ್ಯದಲ್ಲಿ ತರುವಂತಹ ಸಂಗತಿಯನ್ನು ಮಾಡಿದ್ದಾರೆ ಬಹುದಿನದ ಬೇಡಿಕೆ ಈ ನಗರದಲ್ಲಿ ಪಾರ್ಕುಗಳಿಲ್ಲ ಇವತ್ತು 7 ಪಾರ್ಕುಗಳ ರಚನೆಯಾಗಿದೆ ಚತುಷ್ಪಥ ರಸ್ತೆಗಳಿಲ್ಲ ಅಂತ ಹೇಳುವಂತ ಕೊರಗಿತ್ತು ಆ ಚತುಷ್ಪಥ ರಸ್ತೆಗೂ ನಾವು ಇವತ್ತು ಒಂದಷ್ಟು ಕಾರ್ಯಪ್ರವೃತ್ತರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಪುತ್ತೂರು ನಗರಸಭೆ ಇಡೀ ರಾಜ್ಯದಲ್ಲಿ ನಂಬರ್ 1 ನಗರಸಭೆ ಆಗಬೇಕು ಸ್ವಚ್ಛ ಸುಂದರ ಪುತ್ತೂರು ಆಗಬೇಕಿದ್ರೆ ಇಲ್ಲಿ ಮೂಲಭೂತ ಸೌಲಭ್ಯಗಳಾಗಬೇಕು ಇವತ್ತು ಕಸದಿಂದ ರಸ ತೆಗೆಯುವಂತ ಕೆಲಸ ವಿಶೇಷವಾಗಿ ಇವತ್ತು ಬನ್ನೂರಿನ ನಮ್ಮ ಡಂಪಿಂಗ್ ಯಾರ್ಡ್ ಅಲ್ಲಿ ಉಲ್ಲೇಖ ಮಾಡಿದ್ರು ಆ ಕಸದಿಂದ ಗ್ಯಾಸ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ 3 ಕೋಟಿಯ ಯೋಜನೆ ಈಗಾಗಲೇ ಪರಿಸರ ಇಲಾಖೆಯಲ್ಲಿ ಅನುಮತಿಗೆ ಬಾಕಿ ಇದೆ ಅದನ್ನು ಮಾಡಿ ಆ ಗ್ಯಾಸ್ ಅನ್ನು ಉತ್ಪಾದನೆ ಮಾಡುವಂತ ಸಂಗತಿಯನ್ನು ಮಾಡ್ತಾ ಇದ್ದೇವೆ ಒಟ್ಟು ಪುತ್ತೂರಿನ ಈ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಕಳೆದ 4 ವರ್ಷದಿಂದ ಒಬ್ಬ ಶಾಸಕನಾಗಿ ಒಬ್ಬ ನಗರಸಭೆ ಅಧ್ಯಕ್ಷನಾಗಿ ಜೀವನದಾರ್ ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮುಕ್ತವಾಗಿ ನಾವು ಕೆಲಸ ಮಾಡಿದ್ದೇವೆ ಎನ್ನುವಂತ ಮಾನಸಿಕತೆ ನಮ್ಮದು ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಆ ಜನ ಕೂಡ ಮುಂದಿನ ದಿನಗಳ ಅಂತ ಬೆಂಬಲವನ್ನು ಕೊಟ್ಟಾಗ ಮತ್ತೆ ನಾವು ನಿಮಗೆ ಆ ಏನು ನಿಮ್ಮ ಮನಸ್ಸಿನ ಭಾವನೆಗೆ ಪೂರಕವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿ ಸರ್ಕಾರ ನಾವು 51 ಕೋಟಿಯ ಕಾಮಗಾರಿಯನ್ನು ಶಿಲಾನ್ಯಾಸ ಮಾಡಿ ಬರಬೇಕಿದ್ರೆ ಇವತ್ತು ಮಾಣಿ ಮೈಸೂರು ರಸ್ತೆ ಚತುರ್ಶತ ರಸ್ತೆ ಆಗಬೇಕು ಪುತ್ತೂರು ಸಿಟಿಯಲ್ಲಿ 4-way ಆಗಬೇಕು ಅಂತೇಳಿ ನಾವು ಈಗಾಗಲೇ ನಮ್ಮ ಸಂಸದರಿಗೆ ಮನವಿಯನ್ನು ಕೊಟ್ಟಿದ್ದೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಏನು ಬೆಂಗಳೂರಿಂದ ಮೈಸೂರಿಗೆ 6-way ಆಗಿದ ಮೈಸೂರಿಂದ ಮಡಿಕೇರಿ ತನಕ 4-way ಆಗಿದ
ಮಡಿಕೇರಿಯಿಂದ ಸಂಪಾಜೆಯಿಂದ ಮಾಣಿ ತನಕ ಮುಂದಿನ ಒಂದು ವರ್ಷದ ಒಳಗಡೆ ಅದಕ್ಕೆ ಬೇಕಾದಂತ ಏನು ಭೂಸ್ವಾಧೀನ ಪ್ರಕ್ರಿಯೆ ಬಾಕಿ ಅದಕ್ಕೆ ಆದೇಶ ಮಾಡುವಂತ ಸಂಗತಿಯನ್ನು ಮಾಡುತ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ ಒಟ್ಟು ಪುತ್ತೂರಿನಲ್ಲಿ ಇವತ್ತು ವಿಶೇಷವಾಗಿ ಮನೆ ಸುಮಾರು 10,000 ಜನ ನಿವೇಶನ ರೈತರು ಅರ್ಜಿ ಕೊಟ್ಟಿದ್ರು ಸುಮಾರು 4,000-5,000 ಜನ ಇವತ್ತು ಬಾಡಿಗೆ ಮನೆಯಲ್ಲಿ ಬೇರೆ ಎಲ್ಲೆಲ್ಲೋ ವಾಸವಾಗ್ತಾ ಇದ್ದಾರೆ ಕಳೆದ 12 ವರ್ಷದಿಂದ ಒಂದೇ ಒಂದು ನಿವೇಶನವನ್ನು ಕೊಡಲಿಲ್ಲ ಇವತ್ತು ಸುಮಾರು 2,000 ನಿವೇಶನ ಕೊಡಲಿಕ್ಕೆ 18 ಎಕರೆ ಜಾಗವನ್ನು ಗುತ್ತು ಮಾಡಿ ಈಗಾಗಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮ್ಮ ವಿಶೇಷವಾಗಿ ಅಂಗವಿಕಲರು ಬುದ್ಧಿಮಾಂದ್ಯರು ಯಾರಿದ್ದಾರೋ ಇವರಿಗೆ ಆದ್ಯತೆಯಲ್ಲಿ ಕೊಟ್ಟು ಬಾಕಿಯವರಿಗೆ ಆ ನಿವೇಶನ ಕೊಡುವಂತ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಆ ಬಡ ಕಡು ಬಡವನಿಗೆ ಕೂಡ ಒಂದು ಬದುಕು ಕೊಡುವ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಇಂಥ 16 ಕಾರ್ಯಕ್ರಮಗಳು ಇವತ್ತು ಆಗ್ತಿರುವಂತಹ ಸಂದರ್ಭದಲ್ಲಿ ಪುತ್ತೂರಿನ ಮಹತ್ವಾಕಾಂಕ್ಷೆಯ ಇವತ್ತು ಈ ಒಂದು ರಸ್ತೆಯ ಜೊತೆಯಲ್ಲಿ ನಮ್ಮ ಕಾರ್ಯಾಲಯ ಕೂಡ ಇದೆ ಸಂಜೀವ ಮಠಂದರದ ಬಹುಶಃ ಒಂದೇ ಒಂದು ಉಳಿದದ್ದು ಶಿಲಾನ್ಯಾಸ ಮಾಡಿದ್ದು ಮಾನ್ಯ ರಾಜ್ಯಾಧ್ಯಕ್ಷರೇ ಪುತ್ತೂರು ನಗರಕ್ಕೆ ಒಂದು ಸುಸಜ್ಜಿತವಾದಂತಹ ಒಂದು ಕಾರ್ಯಾಲಯ ಬೇಕು ಅಂತೇಳಿ 14 ಕೋಟಿಯ ಒಂದು ಕ್ರಿಯಾವಧಿಯನ್ನು ಮಾಡಿದ್ದೇವೆ 4 ಕೋಟಿ ರೂಪಾಯಿಯನ್ನು ದುಡ್ಡಿಟ್ಟಿದ್ದೇವೆ ಅದು ತಕ್ಷಣ ಕೆಲಸ ಆರಂಭ ಆಗಬೇಕು 10 ಕೋಟಿಯನ್ನು ವಿಶೇಷ ಅನುದಾನವನ್ನು ನಮ್ಮ ಸಂಸದರು ಒದಗಿಸಿದ್ರೆ ಬಹುಶಃ ಪುತ್ತೂರಿನಲ್ಲಿ ಮಿನಿ ವಿಧಾನಸೌಧ ನಮ್ಮ ಆ ಒಂದು ನಗರಸಭೆಯ ಕಾರ್ಯಾಲಯ ಪಕ್ಕದಲ್ಲಿ ನಮ್ಮ ಇನ್ನೊಂದು ತಾಲೂಕು ಪಂಚಾಯಿತಿನ 5.5 ಕೋಟಿಯ ಹೊಸ ಕಟ್ಟಡ ಏನು ಆಡಳಿತ ಸೌಧ ಇನ್ನೊಂದು ಅಲ್ಲಿ ನಿರ್ಮಾಣ ಆಗ್ಲಿಕ್ಕಿದೆ ಪುತ್ತೂರಿನ ಅಂದ ಚಂದ ಮತ್ತಷ್ಟು ಹೆಚ್ಚಾಗ್ಲಿಕ್ಕಿದೆ ನಗರಸಭೆಯ ಸದಸ್ಯರು ನಗರಸಭೆಯ ನಮ್ಮ ನಾಗರಿಕರು ನೆಮ್ಮದಿಯಿಂದ ಕಾರ್ಯಾಲಯದಲ್ಲಿ ವ್ಯವಹಾರ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯ ಬಹುಶಃ ನಾನು ಇಡೀ ನಗರಸಭೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಡೀ ನಗರವಾಸಿಗಳಿಗೆ ಒಂದು ಸಂದೇಶ ಕೊಡುವ ಕೆಲಸವನ್ನು ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು ತಾವು ಮಾಡಿದೀರಿ ಅಂತ ಹೇಳಿ ಭಾವಿಸ್ತಾ ಈ ಒಂದು ನಮ್ಮ ಸ್ಟೇಟ್ ಹೈವೆ ಬದಿಯಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ರಸ್ತೆ ಬದಿಯಲ್ಲೇ ಕೂತು ರಸ್ತೆ ಬದಿಯಲ್ಲಿ ಆಗುತ್ತಿರುವಂತಹ ಎಲ್ಲ ಕಾಮಗಾರಿಗಳನ್ನು ನಿಮಗೆ ತಿಳಿಯಪಡಿಸಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಮಾತನಾಡಿದ್ದೇನೆ ಜೈ ಹಿಂದ್ ಬಹಳ ವರ್ಷದ ಬೇಡಿಕೆಯಾಗಿರ್ತಕ್ಕಂತಹ ನಾನು 2009 ಇವತ್ತಿನವರೆಗೆ ಲೋಕಸಭಾ ಸದಸ್ಯ ಬಂದಾಗ ಪುತ್ತೂರಲ್ಲಿ ಒಂದೇ ಬೇಡಿಕೆ ಹಾರಾಡಿ ಮತ್ತೆ ಆ ಹಾರಾಡಿಯ ಸಮಸ್ಯೆಯನ್ನು 1,07,00,000 ರೂಪಾಯಿಗಳ ಇಡುವುದರ ಮುಖಾಂತರ ಪರಿಹಾರ ಆಗಿದೆ. ಈ ಶಿಲಾನ್ಯಾಸವನ್ನು ಮಾಡಿದೆ ಶೀಘ್ರಾತಿ ಶೀಘ್ರ ಕಾಮಗಾರಿ ಮುಗಿಲಿ. ನಾನು ಜೀವಂದರ್ ಜೈನ್ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನರ ಬೇಡಿಕೆಯನ್ನು ಈಡೇರಿಸುವ ಕಾರ್ಯವನ್ನು ಮಾಡಿದಿರಿ. 1,08,00,000 ರೂಪಾಯಿಗಳನ್ನು ಇಡುವುದರ ಮುಖಾಂತರ ಈ ಭಾಗದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸುವ ಕೆಲಸವನ್ನು ಮಾಡಿದಿರಿ. ಸಹಜವಾಗಿ ಒಬ್ಬ ಸಂಸದನಾಗಿ ನಾನು NOC ಕೊಡಬೇಕು, NOC ಕೊಡಲಿಕ್ಕೆ ಅಧಿಕಾರಿಗಳ ಕುತ್ತಿಗೆ ಹಿಡಿದು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ಈ 1,08,00,000 ರೂಪಾಯಿ ಕೊಡಬೇಕು, NOC ಕೊಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖ ಪಾತ್ರ ಯಾರು ಅಂತ ಕೇಳಿದ್ರೆ ಈ ಕ್ಷೇತ್ರದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರವರು ಅವರಿಗೆ ಅಭಿನಂದನೆಗಳನ್ನು. ನಾವು ಈಗಾಗಲೇ ಒಂದು 2-3 ಕಾಮಗಾರಿಗಳನ್ನು ಮುಗಿಸಿಕೊಂಡು ಬಂದೆ. ಅದರಲ್ಲೂ ವಿಶೇಷವಾಗಿ ಈ ಕಾಮಗಾರಿ ಮಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅವಧಿಗಳು 2 ವರ್ಷಗಳನ್ನು ಪೂರೈಕೆ ಇವತ್ತು ಜೀವನದರ್ ಜೈನ್ ತಂಡ ಮಾಡಿದೆ. ಆ 2 ವರ್ಷವನ್ನು ಪೂರೈಕೆ ಮಾಡಬೇಕು ಅಂತಾದರೆ ಸುಮಾರು 180 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದೆ. ಒಂದು ನಗರಸಭೆಯಲ್ಲಿ 180 ಕೋಟಿ ರೂಪಾಯಿ ಹೇಳಿದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಹಿಂದೆ ಬರ್ತಿರ್ಲಿಲ್ಲ. ಲೊಕೇಶನ್ ಹಿಂದೆ ಹೋಗಿದ್ರಲ್ಲ, ಅಲ್ಲಿ ವರ್ಷಕ್ಕೆ 5 ವರ್ಷಕ್ಕೂ 180 ಕೋಟಿ ಕೊಡ್ತಿರ್ಲಿಲ್ಲ ಅವರು. ನಿಮ್ಮ ಪಕ್ಕದಲ್ಲಿದ್ದಾರಲ್ಲ ಅವರಲ್ಲಿ ಕೇಳಿ. ಹಾಗೆ ಅವರೆಲ್ಲ ಯಾಕೆ ಬಂದ್ರು ಕೇಳಿದ್ರೆ ಅಲ್ಲಿ ಹಣ ಕೊಡೋದಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕಿದ್ರೆ ನೀವೇ ಇರಬೇಕು ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದಾರೆ. ಹೇಳಿದ್ರೆ ಕ್ಷೇತ್ರದ ಅಭಿವೃದ್ಧಿ ಪೂರಕವಾಗಿರ್ತಕ್ಕಂಥ ಮಂತ್ರವನ್ನು ನಮ್ಮ ಸರ್ಕಾರ ಮಾಡುತ್ತೆ, ಡಬಲ್ ಇಂಜಿನ್ ಸರ್ಕಾರ ಮಾಡುತ್ತೆ. ಬಹಳ ವರ್ಷಗಳು ಸುದೀರ್ಘ ಅವಧಿಯ 75 ವರ್ಷಗಳು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಾಯಿತು. 75 ವರ್ಷಗಳ ಆಳ್ವಿಕೆಯ ಈ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಚರ್ಚೆಯಲ್ಲಿರ್ತಕ್ಕಂಥ ಏನು ವಿಷಯಗಳು ಹೇಳಿದ್ರೆ ಯಾಕೆ ಇವತ್ತಿಗೂ ರಸ್ತೆಗಳ ಸಮಸ್ಯೆಗಳಿದ್ದಾವೆ, ಸೇತುವೆಗಳ ಸಮಸ್ಯೆಗಳಿದ್ದಾವೆ, ರೈಲ್ವೆ ಅಭಿವೃದ್ಧಿ ಆಗಿಲ್ಲ, ಯಾಕೆ ಕುಡಿಯುವ ನೀರಿನ ಸಮಸ್ಯೆಗಳಿದ್ದಾವೆ, ಯಾಕೆ ಶಾಲೆಗಳಾಗಲಿಲ್ಲ, ಪ್ರಶ್ನೆ ಯಾರ ಹತ್ರ ಮಾಡಬೇಕು ಅಂತ ಹೇಳಿದ್ರೆ 75 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಆಡಳಿತ ಮಾಡಿದಲ್ಲಿ ಕೇಳಿದ್ರು. ಆದರೆ ಇವತ್ತು ಒಂದು ದೇಶದಲ್ಲಿ ಪರಿವರ್ತನೆ ಈಗ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇತಿಹಾಸವನ್ನು ಬರೆಯುವಾಗ ಹೇಗೆ ಬರೀತಾರೆ ಹೇಳಿದ್ರೆ ಕ್ರಿಸ್ತಪೂರ್ವ ಕ್ರಿಸ್ತಶಕ ನಾವು ಶಾಲೆಗೆ ಹೋದಾಗ ಕಲಿತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಕಲಿತಾರೆ ಹೇಳಿದ್ರೆ ಮೋದಿ ಶಕ ಮತ್ತು ಮೋದಿ ಪೂರ್ವ ಅನ್ನತಕ್ಕಂಥ 2 ವಿಂಗಡಣೆಗಳು ಸ್ಪಷ್ಟವಾಗಿ ದೇಶದಲ್ಲಿ ಆಗುತ್ತೆ. ಹೇಳಿದ್ರೆ
ಈ ದೇಶದಲ್ಲಿ 2014 ರ ನಂತರ ಪರಿವರ್ತನೆಗಳು ಆಗುವಂತ ದೃಷ್ಟಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ತಗೊಳ್ಳತಕ್ಕಂತ ಒಂದು ಧೀಮಂತಿಕೆಯನ್ನು ಇವತ್ತು ಈ ಸರ್ಕಾರ ತಗೊಂಡಿದೆ ಇವತ್ತು ಒಂದು ಕಾಲಘಟ್ಟದಲ್ಲಿ ನಾನು 2009 ರಲ್ಲಿ ಲೋಕಸಭಾ ಸದಸ್ಯ ಆದೆ ಈ ದೇಶದಲ್ಲಿ ಒಂದು ಚತುಷ್ಪಥ ರಸ್ತೆಗಳ ಕನಸುಗಳನ್ನು ಕಂಡರು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಬಹಳಷ್ಟು ಜನ ಭಾರತ್ ಜೋಡೋ ಭಾರತ್ ಜೋಡೋ ಭಾರತ್ ಜೋಡೋ ಮಾಡ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿ ಭಾರತವನ್ನು ಮೊದಲ ಬಾರಿಗೆ ಜೋಡಿಸಿದವರು ಯಾರು ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಕಾಮರೂಪದವರೆಗೆ ಚತುಷ್ಪಥ ರಸ್ತೆಗಳನ್ನು ಕೊಡುವುದರ ಮುಖಾಂತರ ಈ ದೇಶದಲ್ಲಿ ಒಂದು ಅಮೂಲಾಗ್ರವಾಗಿರತಕ್ಕಂಥ ರಾಷ್ಟ್ರ ಒಂದು ಅನ್ನತಕ್ಕಂಥ ಚಿಂತನೆಯನ್ನು ಕೊಟ್ಟರು ಹೇಳಿದ್ರೆ ಅದ್ಭುತವಾಗಿ ಈ ಚತುಷ್ಪಥ ಕಾಮಗಾರಿಗಳಿಗೆ ವೇಗ ಕೊಡತಕ್ಕಂಥ ಕೆಲಸ ಚತುಷ್ಪಥ ಕಾಮಗಾರಿಗಳನ್ನ ರಾಷ್ಟ್ರದಲ್ಲಿ ಒಂದುಗೂಡಿಸತಕ್ಕಂಥ ಕೆಲಸಕ್ಕೆ ಒಂದು ಕನಸು ಕಂಡವರು ಅಟಲ್ ಬಿಹಾರಿ ವಾಜಪೇಯಿ ಅದ್ಯಾಕೆ ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಳ ರಸ್ತೆಗಳು ಹೋಗಬೇಕು ಸ್ವರ್ಣ ಗ್ರಾಮದ ಅಭಿವೃದ್ಧಿ ಆಗಬೇಕು ಗ್ರಾಮೋತ್ಥಾನಗಳಾಗಬೇಕು ರಾಷ್ಟ್ರೋತ್ಥಾನ ಗ್ರಾಮೋತ್ಥಾನದಿಂದ ಅಂತ ಹೇಳ್ತಕ್ಕಂಥ ಮಹಾತ್ಮ ಗಾಂಧಿಯ ಉಲ್ಲೇಖವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ಸಡಕ್ ಯೋಜನೆಗಳನ್ನು ಆವತ್ತು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟರು ಆನಂತರ 2009 ರಲ್ಲಿ ನಾನು ಲೋಕಸಭಾ ಸದಸ್ಯ ಆದ ಸಂಶು ಅದರ ನನ್ನ ಕಡ್ಡಿ ದೋಸ್ತಿ ಸಾಲ ಹೇಳಿ ಇಂತಾಗಿ ಹೇಳ್ತಾನೆ 2009 ರಲ್ಲಿ ಲೋಕಸಭಾ ಸದಸ್ಯ ಆಗಿ 2014 ರವರೆಗೆ ಆಗಿನ UPA ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಚತುಷ್ಪಥ ರಸ್ತೆಗಳ ಅಭಿವೃದ್ಧಿಗೆ ಸಡಕ್ ರಸ್ತೆಗಳ ಅಭಿವೃದ್ಧಿಗೆ ಅನುದಾನಗಳು ಬಂದಿಲ್ಲ ಆಗ 2009 ರಿಂದ 2014 ರವರೆಗೆ ನಾನು ಲೋಕಸಭಾ ಸದಸ್ಯ ಜೀವನ ದರ್ಜಾಯಿ ಆಗ ಕೇವಲ 4,500 ಕೋಟಿ ರೂಪಾಯಿ ಬಂದಿತ್ತು 2014 ರಿಂದ 2019 ರವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತವನ್ನು ತಗೊಂಡ ಮೇಲೆ ಈ ದೇಶಕ್ಕೆ ಈ ಜಿಲ್ಲೆಗೆ 16,000 ಕೋಟಿ ರೂಪಾಯಿಗಳನ್ನ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿತ್ತು ಇವತ್ತು ನಾನು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ 2019 ರಿಂದ 2022 ರವರೆಗೆ ಈ 3 ವರ್ಷದ ಅವಧಿಯಲ್ಲಿ ಈ ಜಿಲ್ಲೆಗೆ 22,500 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕೂಡ ಮಾಡಿದೆ ಹೇಳಿದ್ರೆ ಇವತ್ತು ಅಮೂಲಾಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಒಂದೊಂದು ಜಿಲ್ಲೆಗಳಿಗೆ 25,000 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಯೋಚನೆಗಳು ನಮ್ಮ ಸರ್ಕಾರದ ಹಾಗಾಗಿ ಸರ್ಕಾರ ಯೋಚನೆ ಮಾಡಿದೆ 3 ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಒಂದು ಈ ರಸ್ತೆಯ ಅಗಲೀಕರಣಗಳಾಗಬೇಕು ರಸ್ತೆಯಲ್ಲಿ ವೇಗ ಬರಬೇಕು ಇವತ್ತು ರೈಲ್ವೆಯಲ್ಲಿ ಪರಿವರ್ತನೆಗಳಾಗಬೇಕು ವಂದೇ ಮಾತರಂ ಅಂತ ಪರಿಕಲ್ಪನೆ ಅಡಿಯಲ್ಲಿ ಅತಿ ವೇಗವಾಗಿರ್ತಕ್ಕಂಥ ರೈಲ್ವೆ ಸಂಚಾರಕ್ಕೆ ಬೇಕಾಗಿರ್ತಕ್ಕಂಥ ಪೂರಕಗಳನ್ನು ಕೊಡತಕ್ಕಂಥ ಸಂಕಲ್ಪವನ್ನು ಮಾಡಿದೆ ಹಾಗಾಗಿ ಇವತ್ತು ಕವಕದ ಜನ ಅಭಿನಂದನೆ ಸಲ್ಲಿಸಬೇಕು ಆರಾಡಿಯ ಜನ ಅಭಿನಂದನೆ ಸಲ್ಲಿಸಬೇಕು ಆ ಕೇಂದ್ರದಲ್ಲಿ ಆದರ್ಶ ರೈಲ್ವೆ ಸ್ಟೇಷನ್ ಕವಕಕ್ಕೆ ಬಂದಿದೆ ಆದರ್ಶ ರೈಲ್ವೆ ಸ್ಟೇಷನ್ ನ ಮುಖಾಂತರವಾಗಿ ಇಲ್ಲಿಯ ರೈಲ್ವೆ ಸ್ಟೇಷನ್ಗಳು ಪರಿವರ್ತನೆ ಆಗಿದೆ ಇವತ್ತು APMCಯಲ್ಲಿ ಇರತಕ್ಕಂಥ ಬೇಡಿಕೆ ಇತ್ತು ಅಂಡರ್ ಪಾಸ್ ಬಹಳಷ್ಟು ಡಿಮಾಂಡ್ ಬಹಳ ವರ್ಷ ನಾನು ಬಂದಾಗ ಎಲ್ಲ ಮೀಟಿಂಗ್ ಅಲ್ಲಿ ಇದೆ ಚರ್ಚೆ ಇವತ್ತು ನಾನು APMC ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ವಿಶೇಷವಾಗಿ ಸಂಜೀವ ಮಠಂದೂರು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ರಾಜ್ಯ ಸರ್ಕಾರದಿಂದ 50 ಕೇಂದ್ರ ಸರ್ಕಾರದಿಂದ 50% ತಗೊಂಡು ಇವತ್ತು ಆ APMCಯ ಸೇತುವೆಯಿಂದ ಮಾಡತಕ್ಕಂಥ ಕಾಮಗಾರಿಗಳನ್ನು ಪ್ರಯತ್ನ ಪ್ರಾರಂಭ ಆಗಿದೆ ಅದಕ್ಕೆ ವಿಶೇಷವಾಗಿ ನಾನು ಸಂಜೀವ ಮಠಂದೂರು ಅವರಿಗೆ ಮತ್ತು APMCನ ಆಗಿನ ಅಧ್ಯಕ್ಷ ದಿನೇಶ್ ಮೆದು ಮತ್ತು ಜೀವನ್ ದರ್ಜೈನಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ಫಾಲೋಅಪ್ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಪೊಯ್ಯಲ್ಲ ಮರಲಿ ಜೋಡ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಆಗಿನ APMC ಅಧ್ಯಕ್ಷರು ಅವರು ಸೇರಿ ಇದೊಂದು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಇವತ್ತು ಪುತ್ತೂರು ವಿವೇಕಾನಂದದಲ್ಲಿ ಬ್ರಿಡ್ಜಿನ ಬಗ್ಗೆ ಬೇಡಿಕೆಗಳಿದ್ದಾವೆ ಆ ಪುತ್ತೂರು ರೈಲ್ವೆ ಬ್ರಿಡ್ಜಿನ ಬಗ್ಗೆ ಹಲವಾರು ವರ್ಷಗಳಿಂದ ನಮ್ಮೆಲ್ಲ ಹಿರಿಯರು ಹೇಳ್ತಾ ಬಂದಿದ್ರು ಈಗಾಗಲೇ ಸರ್ವೆ ಮುಗಿದಿದೆ ಅದಕ್ಕೆ 30 ಮೀಟರ್ ಎಲ್ಲಿದ್ದಾರೆ ಅಧಿಕಾರಿ ಹೋದ್ರ ಹಾ 30 ಸ್ಪ್ಯಾನ್ ಮತ್ತು 24 ಎರಡು ಸ್ಪ್ಯಾನ್ ಅಡಿಯಲ್ಲಿ ಇವತ್ತು ಎಸ್ಟಿಮೇಟ್ಗಳಾಗಿದ್ದಾವೆ ಶೀಘ್ರ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಬದ್ಧ ಇದೆ ಆ ಕಾರ್ಯವನ್ನು ನಾವು ಮಾಡ್ತೀವಿ ಅದಕ್ಕೋಸ್ಕರ ವೇಗವನ್ನು ಕೊಡತಕ್ಕಂಥ ಕೆಲಸ 3 ಹಂತದಲ್ಲಿ ನಮ್ಮಲ್ಲಿ ದೇಶದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ ನರೇಂದ್ರ ಮೋದಿಯವರ ಪರಿಕಲ್ಪನೆಗಳಿದ್ದಾವೆ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ದೇಶವನ್ನು ಒಂದು ಜೋಡಿಸತಕ್ಕಂಥ ಕೆಲಸ ರೈಲ್ವೆಗಳ ಮುಖಾಂತರ ನಗರಗಳನ್ನು ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಜೋಡಿಸತಕ್ಕಂಥ ಕೆಲಸ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಮುಖಾಂತರವಾಗಿ ಗ್ರಾಮಗಳ ಉತ್ಥಾನದ ಕಲ್ಪನೆಯಲ್ಲಿ 15ನೇ ಹಣಕಾಸು ಅಡಿಯಲ್ಲಿ ಒಂದೊಂದು ನಗರ ಗ್ರಾಮ ಪಂಚಾಯತ್ಗಳಿಗೆ 1 ಕೋಟಿ ರೂಪಾಯಿ ಕೊಡತಕ್ಕಂಥ ಕೆಲಸ ಕಾರ್ಯಗಳು ಅಮೃತ ಯೋಜನೆಯ ಮುಖಾಂತರ ಪುತ್ತೂರಿನಂತಹ ನಗರ ಪಾಲಿಕೆಗಳಿಗೆ UGDಯನ್ನು ಜೋಡಿಸತಕ್ಕಂಥ ಕೆಲಸ ಕಾರ್ಯಗಳಿಗೆ ನಮ್ಮ ಸರ್ಕಾರ ಬದ್ಧ ಇದೆ ನಗರೋತ್ಥಾನದ ಪರಿಕಲ್ಪನೆಗಳ ಅಡಿಯಲ್ಲಿ ಸಣ್ಣ ಸಣ್ಣ ನಗರಗಳನ್ನು ಅಭಿವೃದ್ಧಿಪಡಿಸತಕ್ಕಂಥ ಯೋಜನೆ ನಮ್ಮ ಸರ್ಕಾರದ್ದು ಅದೇ ಪರಿಕಲ್ಪನೆ ಅಡಿಯಲ್ಲಿ ನಗರಗಳನ್ನು ದೊಡ್ಡದು ಮಾಡಬೇಕು ವಿದೇಶದ ನಗರಗಳಿಗೆ ಸರಿಯಾಗಿರಬೇಕು ಅನ್ನತಕ್ಕಂಥ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ನಗರಗಳನ್ನು ಸುಂದರೀಕರಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಅದರಲ್ಲಿ ಮಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ರಾಜ್ಯದಲ್ಲೇ ಮೊದಲ ಸ್ಥಾನಕ್ಕೆ ಹೋಗ್ತಾ ಇದೆ ಹೇಳಿದರೆ ನಮ್ಮ ದೇಶದಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳಿಂದ ರಾಷ್ಟ್ರವನ್ನು ಜೋಡಿಸುವ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣ ಆದಾಗ ಪರಿಕಲ್ಪನೆಗಳೇನು ಅನ್ನತಕ್ಕಂಥದ್ದು ಇರತಕ್ಕಂಥದ್ದು ಹಾಗಾಗಿ ಹೇಳಿದೆ ಗ್ರಾಮದ ಅಭಿವೃದ್ಧಿಯ ಮುಖಾಂತರ ರಾಷ್ಟ್ರ ಅಭಿವೃದ್ಧಿ ನಗರಗಳ ಅಭಿವೃದ್ಧಿ ಮುಖಾಂತರ ರಾಷ್ಟ್ರವನ್ನು ವಿದೇಶದ ಜೊತೆಗೆ ಪೈಪೋಟಿ ಮಾಡತಕ್ಕಂಥ ಪರಿಕಲ್ಪನೆ ಇದು ನರೇಂದ್ರ ಮೋದಿಯವರ ಪರಿಕಲ್ಪನೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರ ಪರಿಕಲ್ಪನೆ ಆಧಾರದಲ್ಲಿ
ಹತ್ತಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ರೈಲ್ವೆಯಲ್ಲಿ ಇರತಕ್ಕಂತ ಹಲವಾರು ವಿಚಾರಗಳನ್ನು ಸರಳೀಕರಣ ಮಾಡತಕ್ಕಂತ ಪ್ರಯತ್ನಗಳಾಗಿದ್ದಾವೆ. ಆ ಸರಳೀಕರಣದ ಒಂದು ವಿಭಾಗವೇ ಇವತ್ತು ನಿಮಗೆ ಎನ್ಒಸಿ ಸಿಗಲಿಕ್ಕೆ ಕಾರಣ. ಅದಕ್ಕೆ ನರೇಂದ್ರ ಮೋದಿಯವರ ಚಿಂತನೆ ಇದಕ್ಕೆ ಪ್ರೇರಣೆ ಆಗಿದೆ. ಇವತ್ತು ರೈಲ್ವೆಯಲ್ಲಿ ಇರತಕ್ಕಂತಹ ಹತ್ತಾರು ಗೇಟ್ಗಳು, ಮಾನವ ನಿರ್ಮಿತ ಗೇಟ್ಗಳನ್ನು ತೆಗಿಬೇಕು ಅಂತ ಹೇಳ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಯೋಜನೆ ಮಾಡಿದೆ. ಇವತ್ತು ಅತಿ ಹೆಚ್ಚು ನಮ್ಮ ದೇಶದಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ಮಾನವ ನಿರ್ಮಿತ ಗೇಟ್ಗಳು ಪೂರ್ತಿಯಾಗಿ ತೆಗೆಯುವಂಥ ಕೆಲಸವನ್ನು ನಮ್ಮ ಸರ್ಕಾರ ಬದ್ಧ ಇದೆ, ಅದು ಮಾಡಲಿಕ್ಕೆ ಪ್ರಯತ್ನಗಳಾಗಿದೆ. ನಾನು ಲೋಕಸಭಾ ಸದಸ್ಯ ಆದಮೇಲೆ ಸುಮಾರು 9-10 ದೊಡ್ಡ ದೊಡ್ಡ ರೈಲ್ವೆ ಬ್ರಿಡ್ಜ್ಗಳನ್ನು, ಅಂಡರ್ ಪಾಸ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನಗಳಾಗಿದೆ. ಇಲ್ಲಿ ಹೇಗೆ ಬೇಡಿಕೆ ಇತ್ತು ಹಾಗೆ ಪಡೀಲಲ್ಲಿ ಒಂದು ಒಳಗೆ ಕುಂಬಳ ಸುಂದರ ಮಾಡುತ್ತೆ, ಅಳಪೆ ಹೋಗುವಂಥ ಬೇಡಿಕೆ ಇತ್ತು, ಅದು ಇವತ್ತಾಗಿದೆ, ಜಪ್ಪ ಕುಡ್ಪಾಡಿದ್ದಾಗಿದೆ. ಈಗ ರೈಲ್ವೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಬದ್ಧ ಇದೆ. ಇವತ್ತು ಸುಮಾರು 2 ವರ್ಷದಲ್ಲಿ 180 ಕೋಟಿ ರೂಪಾಯಿ ಬಂದಿದ್ದು ಹೇಳಿದ್ರೆ ಅದಕ್ಕೆ ಕಾರಣ ಜೀವನದಲ್ಲಿದೆಯೇನು ಪ್ರಯತ್ನ? ಆದರೆ ಇದಕ್ಕೆ ಕೊಡಮಾಡಿದವರು ಯಾರು 180 ಕೋಟಿ ರೂಪಾಯಿಗಳನ್ನು ಹೇಳಿದ್ರೆ? ನರೇಂದ್ರ ಮೋದಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ. ಬೊಮ್ಮಾಯಿ ಸರ್ಕಾರ ಕಟಿಬದ್ಧವಾಗಿದೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯವನ್ನು ಕಲ್ಯಾಣ ಕರ್ನಾಟಕ ಮಾಡತಕ್ಕಂಥ ಚಿಂತನೆಯಿಂದ ನಮ್ಮ ಸರ್ಕಾರ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ರಾಜ್ಯ ದೇಶದಲ್ಲಿ ಮೊದಲ ಹಂತದಲ್ಲಿ ಉದ್ಯಮಶೀಲತೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದೆ. ರಸ್ತೆಗಳ ಅಭಿವೃದ್ಧಿಯಲ್ಲಿ, ಅಗಲೀಕರಣದಲ್ಲಿ ರಾಜ್ಯ 2 ಸ್ಥಾನಕ್ಕೆ ಹೋಗ್ತಾ ಇದೆ. ಹೀಗೆ ನಮ್ಮ ರಾಜ್ಯ ಎಲ್ಲ ರೀತಿಯ ಹಂತದಲ್ಲೂ ಅಭಿವೃದ್ಧಿ ಅಂತ ಹೋಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಬೊಮ್ಮಾಯಿಯವರ ಅಭಿವೃದ್ಧಿಯ ಚಿಂತನೆಯಾಗಿರ್ತಕ್ಕಂಥ ಯೋಜನೆಗಳು, ಕೇಂದ್ರ ಸರ್ಕಾರದ ಚಿಂತನೆಗಳು, ಕೇಂದ್ರ ಸರ್ಕಾರದ ಬೇಕಾಗಿರ್ತಕ್ಕಂತಹ ಆರ್ಥಿಕ ಸಹಕಾರಗಳು, ಇದೆಲ್ಲವೂ ಇವತ್ತು ಅಭಿವೃದ್ಧಿಗೆ ಪೂರಕ ಆಗಿದೆ. ಎಲ್ಲ ಅಭಿವೃದ್ಧಿಯ ಕಾರ್ಯದಲ್ಲಿ ಪುತ್ತೂರು ನಗರವು ಬಹಳ ಅಭಿವೃದ್ಧಿ ಅಂತ ಹೋಗ್ತಾ ಇದೆ. ಯಾಕೆ ಪುತ್ತೂರು ನಗರ ಅಭಿವೃದ್ಧಿ ಆಗ್ತಾ ಹೋಗ್ತಾ ಹೇಳಿದ್ರೆ, ಇಚ್ಛಾಶಕ್ತಿಯ ತಂಡ ಇರಬೇಕು, ಕ್ರಿಯಾಶೀಲವಾಗಿರ್ತಕ್ಕಂಥ ತಂಡ ಇರಬೇಕು. ಇವತ್ತು ಜೀವನ್ದರ್ ಜೈನ್ ತಂಡದ ಟೀಮ್ ಒಂದು ಇಚ್ಛಾಶಕ್ತಿಯ ಕ್ರಿಯಾಶೀಲವಾಗಿರ್ತಕ್ಕಂತಹ, ಬಹಳಷ್ಟು ನಾನು ಯಾವಾಗಲೂ ಹೇಳಲಿಕ್ಕಿದೆ ನೋಡಿ, ನೀವು ಸಂವಿಧಾನ ಒಂದ್ಸಲ ತೆಗೆದು ನೋಡಿ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತ ಎಲ್ಲೂ ಇಲ್ಲ, ವಿರೋಧ ಅನ್ನತಕ್ಕಂಥ ಪಕ್ಷ ಇಲ್ಲ, ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಅಂತ ಇರೋದು. ಆಡಳಿತ ಮತ್ತು ಪ್ರತಿಪಕ್ಷಗಳು ಒಟ್ಟಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲದಕ್ಕೂ ಟೀಕೆ ಮಾಡೋದಲ್ಲ, ಇದ್ದದನ್ನೆಲ್ಲ ಟೀಕೆ ಮಾಡ್ತಾ ತಿರುಗುವುದು ಪ್ರತಿಪಕ್ಷಗಳ ಕೆಲಸ ಅಲ್ಲ. ಯಾವುದು ಆಡಳಿತದಲ್ಲಿ ವೈಫಲ್ಯ ಆಗಿದೆ, ಆ ವೈಫಲ್ಯಕ್ಕೆ ಪ್ರತಿಪಕ್ಷಗಳು ಎದ್ದು ಆಡಳಿತ ಪಕ್ಷಕ್ಕೆ ಸಲಹೆಗಳನ್ನು ಕೊಡಬೇಕು. ಇವತ್ತು ಪುತ್ತೂರಲ್ಲಿ ನನಗೆ ಅನಿಸಿ ಆಡಳಿತ ಪಕ್ಷ ಪ್ರತಿಪಕ್ಷ ಒಂದಾಗಿ ಈ ಕಾರ್ಯವನ್ನು ಮಾಡಿದೆ. ಅದಕ್ಕೆ ನಿಮ್ಮ ಇಡೀ ಟೀಮಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂಜೀವ್ ಮಠದ್ದು, ನಾನು ಈಗಲೂ ಹೇಳಿ ಬಂದೆ, ಸಂಜೀವ್ ಮಠದವರದ್ದು ಒಂದು ವಿಶೇಷ ಗುಣ ಇದೆ. ನಾನು ರಾಜ್ಯಾಧ್ಯಕ್ಷನಾದ್ಮೇಲೆ ನನಗೆ ಹೆಚ್ಚು ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿಕ್ಕೆಲ್ಲ ಆಗ್ತಾ ಇದೆ. ಆದರೂ ಸಂಜೀವ ಅಣ್ಣ ಯಾವಾಗಲೂ ಬೆಂಗಳೂರಲ್ಲಿ ಬರ್ತಾರೆ, ಬಂದಾಗ ಒಂದು 10 ಕಾಗದ ಇರ್ತದೆ. ಆ ಕಾಗದ ಏನು ಅಂತ ಹೇಳಿದ್ರೆ, ನಮಗೆ ಆ ರಸ್ತೆಗೆ ಹಣ, ಈ ಶಾಲೆಗೆ ಅನುದಾನ, ಆ ರೋಡಿಗೆ ಅನುದಾನ, ಈ ರೈಲ್ವೆದ್ದು ಸಮಸ್ಯೆ, ಈ ಸಮಸ್ಯೆಗಳನ್ನು ಹಿಡ್ಕೊಂಡು ಬರ್ತಾರೆ. ಮಂತ್ರಿಗಳಿಗೆ ಫೋನ್ ಮಾಡಿಸ್ತಾರೆ, ದಿನನಿತ್ಯ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗ್ತಾರೆ, ಮುಖ್ಯಮಂತ್ರಿಗಳಲ್ಲಿ ಕೂತು ಜಗಳ ಮಾಡಿ ಹಣ ತರ್ತಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಕೇಳಿದ್ರೆ, ಸಂಜೀವ್ ಮಠದವರು ಹೆಚ್ಚು ಪ್ರಚಾರ ಪ್ರಿಯ ಅಲ್ಲ, ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ ನನಗೂ ಅವ್ರಿಗೆ. ಅದೊಂದು ವೀಕ್ನೆಸ್ ನಮ್ದು ಪ್ರಚಾರ. ಹಿಂದೆಲ್ಲ ಹೇಗಿತ್ತು ಆಡಳಿತ ಅಂತ ಹೇಳಿದ್ರೆ, 1,000 ರೂಪಾಯಿದ್ದು ಜಲ್ಲಿ ಹಾಕಿದ್ರೆ 10,000 ರೂಪಾಯಿದ್ದು ಬ್ಯಾನರ್ ಹಾಕ್ತಿದ್ರು ನಾಯ್ಕರೆ, ಹತ್ತಿರ ಹಾಕಿದೆ ನನಗೆ. 1,000 ರೂಪಾಯಿದ್ದು ಜಲ್ಲಿ ಹಾಕುದು, 10,000 ರೂಪಾಯಿದ್ದು ಬ್ಯಾನರ್ ಹಾಕುದು. ಇವತ್ತು ಪರಿವರ್ತನೆ ಆಗಿದೆ, 1 ಕೋಟಿ ರೂಪಾಯಿ ರಸ್ತೆ ಮಾಡಿ 500 ರೂಪಾಯಿದ್ದು ಬ್ಯಾನರ್ ಹಾಕುವ ಕೆಲಸ ಸಂಜೀವ ಮಠದವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿ ಕಾರ್ಯಗಳು ಇವತ್ತು